ನಮಸ್ಕಾರ ವೀಕ್ಷಕರ ಹೌದು ಇವತ್ತು ಸೆಕೆಂಡ್ ಪಿ ಯು ಸಿ ಫಲಿತಾಂಶ ಇದೆ ಹೌದು ಈ ಫಲಿತಾಂಶ ಅನ್ನೋದು ವಿದ್ಯಾರ್ಥಿಗಳಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳಬಹುದು ಮತ್ತು ಅದೇ ರೀತಿಯಾಗಿ ಇವತ್ತು ನಾವು ನಿಮಗೆ ಎಸ್ ಪಿ ಯು ಸಿ ಫಲಿತಾಂಶ ನೋಡುವುದೇಗೆ ಮತ್ತು ಇವತ್ತು ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಅದು ಫಲಿತಾಂಶದ ಮೆಸೇಜ್ ಮತ್ತು ಅದೇ ರೀತಿಯಾಗಿ ಹನ್ನೆರಡು ಗಂಟೆಯ ನಂತರ ವೆಬ್ಸೈಟ್ಗಳಲ್ಲಿ ಪ್ರಕಟವಾಗುತ್ತದೆ ಈಗ ನಾವು ವೆಬ್ಸೈಟ್ನಲ್ಲಿ ಹೇಗೆ ನೋಡುವುದಂತ ತಿಳಿಸಿಕೊಡ್ತಾಯಿವೆ ಪಿನ್ ಟು ಪಿನ್ ಆಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನೀವು ವಿದ್ಯಾರ್ಥಿಗಳು ಅಥವಾ ಪೋಷಕರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಆಲ್ ದ ಬೆಸ್ಟ್ ಎಂದು ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇನ್ಯಾಕ್ ತಡ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ನಲ್ಲಿರುವ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಬೇಕಾಗತ್ತೆ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಯಾವತ್ತು ಕೂಡ ಕ್ರೋಮ್ ಬ್ರೌಸರ್ ಯೂಸ್ ಮಾಡಿ ಯಾಕಂದರೆ ಇದು ಒಂದು ಸೆಕ್ಯೂರಿಟಿ ಮತ್ತು ಅತಿ ವೇಗವಾಗಿ ನಿಮ್ಮ ರಿಸಲ್ಟ್ ನೋಡೋಕ್ಕೆ ಸಹಾಯ ಮಾಡಿಕೊಡುತ್ತೆ ಇಲ್ಲಿ ನೀವು ನೋಡ್ಬೋದು ಸರ್ಚ್ ಅಲ್ಲಿ ಏನಂತ ಸರ್ಚ್ ಮಾಡಿ ಅಂದರೆ ಕರ್ ರಿಸಲ್ಟ್ ಎನ್ ಐ ಸಿ ಡಾಟ್ ಇನ್ ಅಂತ ಸರ್ಚ್ ಮಾಡಬೇಕಾಗತ್ತೆ ಸರ್ಚ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಟು ತೌಸಂಡ್ ನೈನ್ಟೀನ್ ಅಂತ ಇದೆ ಯಾಕಂದರೆ ಈ ವೆಬ್ಸೈಟ್ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಅದಕ್ಕೋಸ್ಕರ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಟು ಥೌಸಂಡ್ ಟ್ವೆಂಟಿ ಅಂತ ಇದೆ ಈ ವೆಬ್ಸೈಟ್ ಈ ಈಗ ಅಪ್ಡೇಟ್ ಆಗ್ತಾ ಇದೆ ಯಾಕಂದರೆ ಈಗ ಆಲ್ರೆಡಿ ಒಂಬತ್ತು ಮೂವತ್ತೇಳು ಹನ್ನೊಂದು ಇಲ್ಲ ಹನ್ನೊಂದು ಗಂಟೆ ಇಲ್ಲಾಂದ್ರೆ ಹನ್ನೆರಡು ಗಂಟೆಗೆ ನಿಮಗೆ ಈ ವೆಬ್ಸೈಟ್ನಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ ನಮ್ಮ ಶಿಕ್ಷಣ ಸಚಿವರು ಹೇಳಿರೋ ಪ್ರಕಾರ ಹನ್ನೊಂದು ಗಂಟೆಗೆ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ಅಂದರೆ ರಿಸಲ್ಟ್ ಶೀಟ್ ಬರುತ್ತೆ ಮತ್ತೆ ವೆಬ್ಸೈಟ್ ನಲ್ಲಿ ಹೇಗೆ ನೋಡೋದಂತ ಈ ವಿಡದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಈ ವೆಬ್ಸೈಟ್ ನಲ್ಲಿ ಹನ್ನೆರಡು ಗಂಟೆ ನಂತರ ನಿಮಗೆ ರಿಸಲ್ಟ್ ಅನ್ನೋದು ತೋರಿಸುತ್ತೆ ಈ ವೆಬ್ಸೈಟ್ ನಲ್ಲಿ ನೋಡ್ಬೋದು ಪ್ರೀ ಯುನಿವರ್ಸಿಟಿ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇದೆ ಪಿ ಯು ಸಿ ರಿಸಲ್ಟ್ ಟು ಬಿ ಅನೌನ್ಸಡ್ ಆನ್ ಫೋರ್ಟೀನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ರಿಜಿಸ್ಟ್ರ್ ನಂಬರ್ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ಸಾಕು ನಿಮಗೆ ರಿಸಲ್ಟ್ ಶೀಟ್ ಅನ್ನೋದು ಬರುತ್ತೆ ಸ್ನೇಹಿತರೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತೀನಿ ಹಾಗಾಗಿದ್ದರೆ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈಗಲೇ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ ಜೈ ಕರ್ನಾಟಕ ಮಾತೆ